ನಮಸ್ತೆ ಬಂಧುಗಳೇ, ಜನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಇವತ್ತು ನಾವು ನಿಮಗೆ ಹೇಳಿಕೊಟ್ಟಿರುವಂತಹ ವಿಷಯ ರಾಜ್ಯ ಬಜೆಟ್, ಕರ್ನಾಟಕ ರಾಜ್ಯದ ಬಜೆಟ್, 2019 ಬಜೆಟ್ನ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ಬೇಕೋ, ಯಾವ ರೀತಿ ಬೇಕೋ ಆ ರೀತಿಗೆ ಮಾತ್ರ ನಾವು ಕರ್ನಾಟಕ ಬಜೆಟನ್ನು ತೊಗೊಂಡೋದ್ರೆ ಒಳ್ಳೆಯದು ಅನ್ನೋದು ನನ್ನದೊಂದು ಅನಿಸಿಕೆ. ಇದನ್ನು ಹೈಲೈಟ್ಸ್ ಥರ ಸ್ವಲ್ಪ ಹೇಳುವಂಥ ಪ್ರಯತ್ನವನ್ನು ಕೂಡ ನಾನೀಗ ಮಾಡ್ತೇನೆ. ತದನಂತರ ಕೆಲವೊಂದು ಪತ್ರಿಕೆಗಳಲ್ಲಿ ಯಾವ್ಯಾವ ರೀತಿ ಅದನ್ನು ವಿಮರ್ಶೆ ಮಾಡ್ತಾ ಹೋಗಿದ್ದಾರೆ ಅಂತ ನೋಡೋಣ, ಮತ್ತು ಪ್ರಮುಖವಾದಂಥ ಏನೇನು ಹೈಲೈಟ್ಸ್ಗಳಿದೆ. ಈ ಮೂರು ಭಾಗಗಳಲ್ಲಿ ನಾವಿವತ್ತು ಕರ್ನಾಟಕ ಬಜೆಟನ್ನು ನೋಡುವಂತಹ ಕೆಲಸವನ್ನು ಮಾಡೋಣ ಬಂಧುಗಳೇ. ಇದು ಮೈತ್ರಿ ಸರ್ಕಾರದ, JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಎರಡನೇ ಬಜೆಟ್ ಇದು. ಈ ಬಜೆಟ್ನ ಗಾತ್ರ 234,153 ಕೋಟಿ ರೂಪಾಯಿಗಳಾಗಿದೆ. ಇದರಲ್ಲಿ ಕೃಷಿ ವಲಯಕ್ಕೆ 46,853 ಕೋಟಿ ರೂಪಾಯಿಗಳನ್ನು ವ್ಯಯಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಅಂದರೆ ಇದೊಂಥರ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿರುವಂತಹ ಬಜೆಟ್ ಅಂತಲೇ ಹೇಳಬೇಕಾಗತ್ತೆ. ಇನ್ನು ರೈತರ ವಾಣಿಜ್ಯ ಸಹಕಾರಿ ಸಾಲ ಮನ್ನಾಕ್ಕೋಸ್ಕರ 12,650 ಕೋಟಿ ರೂಪಾಯಿಗಳನ್ನು ವ್ಯಯಿಸಬೇಕು ಅಂತ ಚಿಂತನೆ ನಡೀತಾ ಇದೆ. ಈ ಬಜೆಟ್ಟು ಬಹಳ ಮಹತ್ವವಾದದ್ದು. ಯಾಕೆ ಅಂತಂದರೆ ಅಭಿವೃದ್ಧಿ ಅನ್ನೋ ಒಂದು ಪಾಯಿಂಟ್ ಒಂದು ಕಡೆ ಇರೋದಾದರೆ ರಾಜಕಾರಣದ ಪಾಯಿಂಟನ್ನು ಇನ್ನೊಂದು ಕಡೆ ನಾವು ಹೇಳ್ಬೋದು. ಹಾಗಾಗಿಯೇ ಈ ಬಜೆಟ್ಟು ತುಂಬ ಚರ್ಚೆ ಇದೆ. ಯಾವಾಗಲೂ ಆಡಳಿತ ಪಕ್ಷದವರು ಬಜೆಟನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ತಾರೆ, ವಿರೋಧ ಪಕ್ಷದವರು ಇದು ಬಜೆಟ್ ಅಲ್ಲವೇ ಅಲ್ಲ ಅಂತ ಹೋಗ್ತಾರೆ. ಆದರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದವರು ಇದಕ್ಕೆ ಯಾವುದು ಮುಖ್ಯ ಅಥವಾ ಯಾವುದು ಸೂಕ್ತ ಅಥವಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಅನಲೈಸ್ ಮಾಡ್ಕೊಳ್ತಾ ಹೋಗೋದು ಕೂಡ ಒಳ್ಳೆಯದಾಗತ್ತೆ. ಬಟ್ ಅಷ್ಟೆಲ್ಲ ಸಮಯ ಇಲ್ಲದಿದ್ದರೂ ಒಂದಷ್ಟು ಕಿರು ಮಾಹಿತಿಯನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ನಾವು ಮಾಡೋಣ. ಕುಮಾರಣ್ಣನ ಬಜೆಟ್ ಅಂದರೆ ಅದು ಅನ್ನದಾತರ, ಕೆಳಮಧ್ಯಮ ವರ್ಗದವರ ಹಾಗೂ ಶ್ರಮಿಕರ ಪಾಲಿಗೆ ಖುಷಿಯನ್ನು ನೀಡಿದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಮತ್ತು ಸಾಲ, ರೈತರ ಸಾಲ ಮನ್ನಾಗೆ ದೊಡ್ಡ ಮೊತ್ತವನ್ನು ಮೀಸಲಾಗಿ ಇಟ್ಟಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ 12,650 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾಗೆ ಅಂತಲೇ ಸೆಪ್ರೇಟ್ ಮೀಸಲಾಗಿ ಇಟ್ಟಿದ್ದಾರೆ. ನಾನು ಆವಾಗಲೇ ನಿಮ್ಗೆ ಹೇಳಿದೆ. ಇನ್ನು ಪಶುಸಂಗೋಪನೆಯಲ್ಲಿ ನೋಡೋದಾದರೆ ಹಾಲಿನ ಪ್ರೋತ್ಸಾಹ ಧನವನ್ನು ಪ್ರತಿ ಲೀಟರ್ಗೆ 5 ರಿಂದ 6 ರೂಪಾಯಿಗೆ ಏರಿಸಿದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ನೀಡಿದಂತಹ ಬಡವರು ಬಂಧು ಯೋಜನೆಯನ್ನು ಬಜೆಟ್ನಲ್ಲಿ ಮತ್ತೆ ಘೋಷಣೆಯಾಗುವಂತಹ ಕೆಲಸ ಆಗಿದೆ. ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ವಸತಿ ನಿರ್ಮಾಣ ಮತ್ತು ಗುಂಪು ವಿಮೆ ಸೌಲಭ್ಯವನ್ನು ನೀಡೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ 500 ರೂಪಾಯಿ ಸಹಾಯಧನವನ್ನು ನೀಡಿದ್ದಾರೆ. ಇನ್ನು ವೃದ್ಧಾಪ್ಯ ವೇತನವನ್ನು ಕೂಡ ಹೆಚ್ಚಿಸುವಂಥ ಕೆಲಸ, ಮತ್ತು ಮಹಿಳೆಯರಿಗೆ ಅಂದರೆ ಗರ್ಭಿಣಿಯರಿಗೆ ಅದರಲ್ಲೂ ಗರ್ಭಿಣಿಯರಿಗೆ ಮಾಸಾಸನವನ್ನು ಹೆಚ್ಚಳ ಮಾಡುವಂಥ ಕೆಲಸ ಆಗಿದೆ. ಕೃಷಿಗೆ ಮೊದಲನೇ ಆದ್ಯತೆಯನ್ನು ನೀಡಲಾಗಿದೆ. ಇನ್ನು ನೀರಾವರಿಗೆ ಸುಮಾರು 17,212 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಅಬಕಾರಿ ಸುಂಕವನ್ನು ಹೊರತುಪಡಿಸಿ ಬೇರೆ ಯಾವುದೇ ತೆರಿಗೆಯನ್ನು ನೀಡುವಂತಹ ಕೆಲಸ ಈ ಬಜೆಟ್ನಲ್ಲಿ ಆಗಿಲ್ಲ. ಅಂದರೆ ತೆರಿಗೆ ಏರಲಿಲ್ಲ ಅನ್ನೋದು. ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಿಗೆ ಈ ಬಜೆಟ್ನಲ್ಲಿ ಹೆಚ್ಚಿನ ಅಂದರೆ ಕಳೆದ ಬಜೆಟ್ನಲ್ಲಿ ಅದೊಂದು ಚರ್ಚೆಗೆ ಗ್ರಾಸ ಆಗಿತ್ತು. ಹಾಗಾಗಿ ಈ ಬಜೆಟ್ನಲ್ಲಿ ಅವೆಲ್ಲಕ್ಕೂ ಗಮನವನ್ನು ಕೊಟ್ಟಿದ್ದಾರೆ. ಮತ್ತು ಆಸ್ಪತ್ರೆ, ಕಾಲೇಜುಗಳನ್ನು ತೆರೆಯೋದಕ್ಕೆ ಅನುದಾನಗಳಾಗಿದೆ. ಅತಿಯಾದ ಜನಪ್ರಿಯ ಬಜೆಟನ್ನು ಮಂಡನೆ ಮಾಡಿ ಅದರಿಂದ ವಿತ್ತೀಯ ಕೊರತೆ ಹೆಚ್ಚಾಗೋದನ್ನು ತಡಿಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಕೂಡ ನೀಡಿದ್ದಾರೆ. ಬಹಳಷ್ಟು ಸರ್ಕಾರಗಳು ಏನಾಗುತ್ತೆ ಅಂದರೆ ಅದರಲ್ಲೂ ಎಲೆಕ್ಷನ್ಗಳು ಹಿಂದೆ ಮುಂದೆ ಇರುವಂತಹ ಸಂದರ್ಭಗಳಲ್ಲಿ ಬಜೆಟ್ನ ಗಾತ್ರವನ್ನು ದೊಡ್ಡದು ಮಾಡ್ತಾರೆ, ಅದೊಂದು ಜನಪ್ರಿಯ ಬಜೆಟ್ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ವಿತ್ತೀಯ ಕೊರತೆ ಹೆಚ್ಚಾಗ್ಬಿಡತ್ತೆ ಅದರಿಂದ. ಹಾಗಾಗಿ ಇದನ್ನು ತಡೆಯೋದಕ್ಕೂ ಕೂಡ ಇಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಮಿತ್ರರೇ. ಇನ್ನು ಇದು ಸಣ್ಣ ಹೈಲೈಟ್ಸು, ಮುಂದೆ ನೋಡ್ತಾ ಹೋಗೋಣ ಏನೇನೆಲ್ಲ ಒಂದೊಂದೇ ವಿಶ್ಲೇಷಣೆಯನ್ನು ಮಾಡ್ತಾ ಹೋದರೆ ಅಥವಾ ಒಂದೊಂದೇ ವಿಚಾರವನ್ನು ತಿಳಿತಾ ಹೋದರೆ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಸುಲಭ ಆಗುತ್ತೆ. ಆ ನಂತರದಲ್ಲಿ ನಾವು ನೋಡೋದಾದರೆ ಇನ್ನು ಪತ್ರಿಕೆಗಳು, ಸಹಜವಾಗಿ ಒಂದೊಂದು ಪತ್ರಿಕೆ ಒಂದೊಂದು ವಿಚಾರವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಈ ಬಜೆಟ್ ಬಗ್ಗೆ. ಹಾಗಾಗಿ ಒಂದಷ್ಟು ಪತ್ರಿಕೆಗಳು ಏನನ್ನು ಹೇಳಿದೆ
ಅಥವಾ ಯಾವ್ಯಾವ ಆಲೋಚನೆಗಳನ್ನು ಪತ್ರಿಕೆಗಳು ಹೊರಹಾಕುವಂಥ ಯಾವ್ಯಾವ ರೀತಿಯಲ್ಲಿ ವಿಮರ್ಶೆಗೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುವಂಥ ಕೆಲಸವನ್ನು ನಾವು ಮಾಡೋಣ. ಅದರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯವರು ಹೇಳಿದ್ದಾರೆ, ಸರ್ವರಿಗೂ ನೈವೇದ್ಯ ಅಂತ. ಅಂದರೆ ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ, ಯಾವ ವರ್ಗವನ್ನೂ ಬಿಟ್ಟಿಲ್ಲ, ಎಲ್ರಿಗೂ ಕೊಟ್ಟಿದ್ದಾರೆ. ಎಲ್ಲ ಯೋಜನೆಗಳಿಗೂ ಹಣ ಬಿಡುಗಡೆ ಆಗಿದೆ, ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ಒಂಥರ ಪ್ರಸಾದ ಕೊಟ್ಟಂಗೆ ಕೊಟ್ಬಿಟ್ಟಿದ್ದಾರೆ, ಊಟ ಕೊಟ್ಟಿಲ್ಲ ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಪೂರ್ಣ ಸಾಲ ಮನ್ನಾ, ಈ ಕಾನ್ಸೆಪ್ಟ್ನಿಂದ ಪೂರ್ಣ ಸಾಲ ಮನ್ನಾ ಅನ್ನೋದು ತುಂಬ ಕಷ್ಟ ಆಗುತ್ತೆ, ಅದೊಂದು ಮರೀಚಿಕೆ ಅನ್ನುವಂಥ ಕಲ್ಪನೆಯನ್ನು ಹೇಳಿದ್ದಾರೆ. ಕೃಷಿ, ನೀರಾವರಿ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮಾತ್ರ ಆದ್ಯತೆ ಅಂತಲೂ ಕೂಡ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಿದ್ದಾರೆ. ಇನ್ನು ಪ್ರಜಾವಾಣಿ ಪತ್ರಿಕೆಯವರು ಅವ್ರು ಹೇಳ್ತಾರೆ, ಮತ ಫಸಲಿಗೆ ಕುಮಾರ ಬಿತ್ತನೆ ಅಂತ. ಮತಗಳು, ಜನಗಳ ಮತಗಳು ಫಸಲಾಗೋದಕ್ಕೆ ಕುಮಾರಸ್ವಾಮಿಯವರು ಬಿತ್ತನೆ ಕೆಲಸವನ್ನು ಈಗ ಮಾಡಿದ್ದಾರೆ. ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಬಜೆಟನ್ನು ಅಸ್ತ್ರವಾಗಿ ಬಳಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಮುಂದೆ ಮತಗಳು ಬರೋದಕ್ಕೆ ಇದು ಸುಲಭ ಆಗುತ್ತೆ, ಆ ರೀತಿಯ ಬಜೆಟನ್ನು ಮಾಡಿದ್ದಾರೆ ಅಂತ ಹೇಳಿ ಭಾಳಷ್ಟು ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ಇನ್ನು ವಿಜಯವಾಣಿ ಪತ್ರಿಕೆಯವ್ರನ್ನ ನಾವು ನೋಡೋದಾದರೆ, ನೇಗಲ ಯೋಗಿಗೆ ಮೊದಲ ಭೋಗಿ ಅಂತ ಹೇಳಿದ್ದಾರೆ. ಹೌದು, ಕೃಷಿ ಕ್ಷೇತ್ರಕ್ಕೆ ಅಥವಾ ರೈತನಿಗೆ ಮೊದಲನೇ ಆದ್ಯತೆಯನ್ನು ನೀಡಿದ್ದಾರೆ ಅನ್ನೋ ಆಧಾರದ ಮೇಲೆ ಹೇಳ್ತಿದ್ದಾರೆ. ಮತ್ತು ಕುಮಾರಸ್ವಾಮಿಯವರು ರೈತರ ಬಗ್ಗೆ ಕಾಳಜಿಯನ್ನು ಅವರು ಗೆಲ್ಲುವುದಕ್ಕಿಂತ ಮೊದಲಿಂದನೂ ಕಾಳಜಿ ವಹಿಸಿದ್ರು, ಅಥವಾ ರೈತರಿಗೆ ಭಾಳಷ್ಟು ಸಾಲ ಮನ್ನದ ಯೋಜನೆಗಳನ್ನು ಅಥವಾ ಸಾಲ ಮನ್ನವನ್ನು ಸಂಪೂರ್ಣವಾಗಿ ಘೋಷಣೆ ಮಾಡಿದ್ರು ಅನ್ನೋದನ್ನು ಇದರಲ್ಲಿ ನಾವು ಸ್ಮರಿಸ್ಬೋದಾಗುತ್ತೆ. ಆದರೆ ಎಲ್ಲ ಯೋಜನೆಗಳು ಸರಿಯಾಗಿ ಸಾಗೋದಕ್ಕೆ ಅನುದಾನ ಕರೆಕ್ಟಾಗಿ ಬಿಡುಗಡೆ ಆಗೋದೇ ಡೌಟು ಅನ್ನೋವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ನೇಗಿಲ ಯೋಗಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ, ಆದರೆ ಅದನ್ನು ಸರಿಯಾಗಿ ತಲುಪಿಸೋ ಕೆಲಸ ಹೇಗಾಗತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಮಾತಿಗಿಂತ ಕೃತಿ ಮುಖ್ಯ ಅಂತ ಹೇಳ್ತೀವಿ ಭಾಳ ಸಂದರ್ಭಗಳಲ್ಲಿ. ಅಂದರೆ ನಮ್ಮ ಬಜೆಟ್ಟಲ್ಲಿ ಎಷ್ಟು ಬೇಕಾದರೂ ಅವರು ಅನೌನ್ಸ್ ಮಾಡ್ಬೋದು, ಆದರೆ ಅದನ್ನು ಕರೆಕ್ಟಾಗಿ ತಲುಪಿಸೋ ಕೆಲಸ ಇದೆಯಲ್ಲ, ಅದು ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಸಂಯುಕ್ತ ಕರ್ನಾಟಕ ಪೇಪರ್ ಅವ್ರು ಹೇಳ್ತಾರೆ, ಬಣ್ಣದ ತಗಡಿನ ತುತ್ತೂರಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಬಣ್ಣ ಬಣ್ಣವಾಗಿ ಎಲ್ಲನೂ ತೋರ್ಸೋಕ್ಕೆ ಶುರು ಮಾಡಿದ್ದಾರೆ, ಎಲ್ಲ ಇದೆ ಅಂತ ಹೇಳುವಂಥ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಜನಪ್ರಿಯವಾದಂತಹ ಯೋಜನೆಗಳಿದೆ ಇಲ್ಲ ಅಂತ ಹೇಳುವಾಗಿಲ್ಲ, ಆದರೆ ಅವಕ್ಕೆ ನಿರ್ದಿಷ್ಟವಾದಂಥ ಗುರಿಗಳೇ ಇಲ್ಲ, ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದಿಲ್ಲ. ಬರೀ ಗುರಿಗಳಿದೆ, ಅದು ತಲುಪುವಂತಹ ಬರೀ ಯೋಜನೆಗಳಿದೆ, ಅದು ಎಲ್ಲಿ ಗುರಿ ಮುಟ್ಟಬೇಕು ಅನ್ನೋದು ಸರಿಯಾಗಿ ಹೇಳಿಲ್ಲ ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಕೇಳೋದಕ್ಕೆ ಬಣ್ಣ ಬಣ್ಣವಾಗಿದೆ, ಆದರೆ ತಿರುಳುಗಳು ಇಲ್ಲ ಅನ್ನುವಂತಹ ಅರ್ಥಗಳು ಕೂಡ ಬರುತ್ತೆ. ರೈತರಿಗೆ ಬಂಪರ್ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಎಲ್ಲ ಪತ್ರಿಕೆಗಳು ಆಲ್ಮೋಸ್ಟ್ ಅದನ್ನೇ ಹೇಳ್ತದೆ. ರಾಜ್ಯದ ರಾಜಕಾರಣದ ತ್ರಿಶಂಕು ಸ್ಥಿತಿಯಲ್ಲಿ, ಈಗ ಆಲ್ರೆಡಿ ನಮ್ಮ ರಾಜಕಾರಣ ತುಂಬ ತ್ರಿಶಂಕು ಸ್ಥಿತಿಯಲ್ಲಿ ಇರೋದರಿಂದ ಕುರುಡು ಕಾಂಚಾಣ ತನ್ನ ಕೈಚಳಕವನ್ನು ತೋಡಿದೆ. ಅಂದರೆ ಹಣ ಹೆಚ್ಚಿನ ಬಿಡುಗಡೆ ಮಾಡೋದು ಇದು ಒಂದು ರಾಜಕೀಯ ತಂತ್ರ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಇನ್ನು ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಹೇಳ್ತಾರೆ, ಮೋದಿ ಲೆಕ್ಕಕ್ಕೆ ಕುಮಾರ್ ಉತ್ತರ ಅಂತ ಹೇಳ್ತಾರೆ. ಮೋದಿ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೋ ಲೋಕಸಭಾ ಚುನಾವಣೆಗೆ, ಅದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಸ್ವಾಮಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಬ್ಬರು ಕಣ್ಣು ಓಟಿನ ಮೇಲೇನೆ ಅಂತ ನೇರವಾಗಿ ಹೇಳೋ ಕೆಲಸ ಮಾಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಓಟನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಎರಡೂ ಸರ್ಕಾರಗಳು ಬಜೆಟನ್ನು ಮಂಡಿಸುವಂತಹ ಕೆಲಸ ನಡೀತಾ ಇದೆ ಅನ್ನೋದನ್ನು ಹೇಳ್ತಾರೆ. ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಇವರು ಎಲ್ಲರನ್ನೂ ಸಮಾಧಾನ ಪಡಿಸ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಇನ್ನು ರೈತರ, ಕಾರ್ಮಿಕ, ಮಹಿಳೆ, ನಗರಾಭಿವೃದ್ಧಿ ಎಲ್ಲ ಕಡೆಗೂ ಕೂಡ ತಮ್ಮ ಚಿತ್ತವನ್ನು ಅರಿಸಿದ್ದಾರೆ, ಯಾರನ್ನೂ ನೆಗ್ಲೆಕ್ಟ್ ಮಾಡುವಂಥ ಕೆಲಸ ಇಲ್ಲಿ ಆಗಿಲ್ಲ ಅನ್ನೋದನ್ನು ಹೇಳ್ತಾರೆ. ಇನ್ನು ಉದಯವಾಣಿ ಅನ್ನೋದನ್ನು ನೋಡೋದಾದರೆ, ಸಂಸತ್ತಿಗೆ ಸವಾಲ್ ಉದಯವಾಣಿಯಲ್ಲಿ ಹೇಳ್ತಾರೆ. ಅಂದರೆ ಸಂಸತ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೆಚ್ಚು ಆಫರ್ಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳುತ್ತೆ. ಕೇಂದ್ರದ ಬಜೆಟ್ಗೆ ಹೋಲಿಕೆ ಇಲ್ಲಿ ಹಾಕುವಂಥ ಕೆಲಸ ಆಗಿದೆ. ಜೊತೆಗೆ ಇನ್ನೊಂದನ್ನು ಹೇಳ್ತದೆ ಉದಯವಾಣಿಯಲ್ಲಿ, ಬಿಯರ್ ಹೊಡೆಯೋರಿಗೆ ಕಷ್ಟ ಆಗಿಬಿಟ್ಟಿದೆ, ಅಂದರೆ ಮದ್ಯಪಾನಿಗಳಿಗೆ ಸ್ವಲ್ಪ ಹೊರೆಯನ್ನು ಜಾಸ್ತಿ ಹಾಕಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಂತರ ಹೋದರೆ ಹೊಸದಿಗಂತ ಪತ್ರಿಕೆಯನ್ನು ನೋಡೋದಾದರೆ, ಕೃಷಿ ಕುಮಾರ, ಅಂದರೆ ಕೃಷಿಕರನ್ನೇ ಪ್ರಮುಖವಾಗಿ ಆಧಾರವಾಗಿಟ್ಟುಕೊಂಡು ಈ ಬಜೆಟನ್ನು ಸಿದ್ಧಪಡಿಸಿದ್ದಾರೆ.
ಯಾವ ರೈತ ವರ್ಗವನ್ನು ನಾವು ಪ್ರಮುಖವಾದದ್ದು, ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ದೀವೋ, ಅದೇ ರೈತ ವರ್ಗದ ಏಳಿಗೆಯ ಜೊತೆಗೆ ರೈತ ವರ್ಗದ ಮತಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ರೈತ ಸಿರಿ ಯೋಜನೆಯೊಂದಿಗೆ ಇದು ರೈತಮಯವೇ ಆಗೋಗ್ಬಿಟ್ಟಿದೆ. ರೈತ ಸಿರಿ ಅನ್ನುವಂತಹ ಯೋಜನೆಯನ್ನು ನೀಡಿದ್ದಾರೆ, ಅದರ ಜೊತೆಗೆ ಇದು ರೈತಮಯವೇ ಆಗೋಗಿದೆ ಅನ್ನೋದನ್ನು ಹೊಸದಿಗಂತ ಪತ್ರಿಕೆ ಹೇಳುವಂಥ ಕೆಲಸ ಮಾಡುತ್ತೆ. ಇನ್ನು ವಿಶ್ವವಾಣಿ ಪತ್ರಿಕೆ ಹೇಳೋದನ್ನು ನೋಡಿದ್ರೆ ರೈತರಿಗೆ ಹನಿ ನೀರಾವರಿ, ಇತರರಿಗೆ ತರಾವರಿ ಅಂತ ಹೇಳುತ್ತೆ. ಇಲ್ಲಿ ರೈತರಿಗೆ ಸ್ವಲ್ಪ ಸ್ವಲ್ಪವಾಗಿ ನಿರಂತರವಾಗಿ ಎಲ್ಲವನ್ನು ನೀಡ್ತಾ ಇದೆ, ರೈತರಿಗೆ ನಿರಂತರವಾಗಿ ನೀಡ್ತಾ ಇದೆ, ಆದರೆ ಸ್ವಲ್ಪ ಸ್ವಲ್ಪ ನೀಡ್ತಾ ಇದೆ, ಸಂಪೂರ್ಣವಾಗಿ ಏನನ್ನೂ ನೀಡ್ತಾ ಇಲ್ಲ. ಇತರರಿಗೆ ಎಷ್ಟು ಬೇಕೋ ಅಷ್ಟನ್ನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಅಂದರೆ ಯಾರಿಗೂ ಸಂಪೂರ್ಣವಾದಂತಹ ಎಲ್ಲವನ್ನೂ ಕೊಡುತ್ತಿಲ್ಲ, ಅಥವಾ ಏನನ್ನೂ ಕೊಡದೆಯೂ ಕೂಡ ಇರ್ತಾ ಇಲ್ಲ ಅನ್ನುವಂತಹ ವಿಮರ್ಶೆಗಳು ಪತ್ರಿಕಾ ಕೆಲವೊಂದು ಪತ್ರಿಕೆಗಳಿಂದ ಬರುವಂಥ ಕೆಲಸ ಆಗುತ್ತೆ, ಪರವಿರೋಧಗಳು. ಈ ಕಾರಣಕ್ಕೋಸ್ಕರ ಪತ್ರಿಕೆಗಳ ವಿಮರ್ಶೆಗಳನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಳ್ಳೋಣ, ಅದನ್ನು ಬಿಟ್ಟು ರಾಜಕಾರಣಿಗಳ ವಿಮರ್ಶೆಗಳು ನಮಗೆ ಬೇಡ ಅಂತ ಅನಿಸುತ್ತೆ. ಇನ್ನು ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕೃಷಿಗೆ ಜಾಸ್ತಿ ಕೊಡುಗೆಗಳನ್ನು ನೀಡಿದ್ದೀವಿ. ಏನು ಅಂದರೆ ಶೂನ್ಯ ಬಂಡವಾಳ ಕೃಷಿ ಉತ್ತೇಜನಕ್ಕೆ ಸುಮಾರು 40 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ. ಇನ್ನು ಕಬ್ಬು ಬೆಳೆಗಾರರಿಗೆ ಸಿಗಬೇಕಾಗಿರುವಂತಹ ಬಾಕಿ ಮೊತ್ತ ಏನಿತ್ತೋ ಅದನ್ನು ಸಿಗೋದಕ್ಕೆ ಎಲ್ಲ ಕಾಯ್ದೆಗಳನ್ನು, ಹೊಸ ಹೊಸ ಕಾಯ್ದೆಗಳನ್ನು ಮಾಡುವಂತಹ ಕೆಲಸ ಆಗ್ತಾ ಇದೆ. ಕೃಷ್ಣಾ ಮಿಲ್ದಂಡೆ ಯೋಜನೆಗೆ 1,050 ಕೋಟಿ ರೂಪಾಯಿ ಟೆಂಡರನ್ನು ಕೂಡ ಕರೆಯುವಂತಹ ಕೆಲಸ ಈ ಬಜೆಟ್ನಲ್ಲಿ ತಿಳಿಸಲಾಗಿದೆ. ಸುಮಾರು 600 ಸಂತೆಗಳನ್ನು ರೈತರ ಬೆಳೆದಂತಹ ವಸ್ತುಗಳಿಗೆ ಬೇಕಾದಂತಹ ಬೆಲೆಯನ್ನ ಒದಗಿಸುವಂತಹ ನಿಟ್ಟಿನಲ್ಲಿ 600 ಸಂತೆಗಳನ್ನು ಇಡೀ ರಾಜ್ಯದಾದ್ಯಂತ ಮಾಡೋದಕ್ಕೆ ತಲಾ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರ ಜೊತೆಗೆ ಸಾವಯವ ಕೃಷಿ ಯೋಜನೆಗೆ 35 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ. ರೈತರ ಸಾಲ ಮನ್ನಕ್ಕಾಗಿ 46,000 ಕೋಟಿ ರೂಪಾಯಿ ಮೀಸಲಾಗಿದ್ದು ನಮಗೆ ಆಲ್ರೆಡಿ ಅದು ಗೊತ್ತಿರೋದ್ರಿಂದ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ. ಕೃಷಿ ಭಾಗ್ಯ ಯೋಜನೆಗೆ 250 ಕೋಟಿ ರೂಪಾಯಿಗಳ ಅನುದಾನ ಸಿಗುವಂಥದ್ದು ಆಗ್ತಾ ಇದೆ. ಇನ್ನು ನಾವು ನೋಡೋದಾದರೆ ಸೂಕ್ಷ್ಮ ನೀರಾವರಿ ಯೋಜನೆಗಳಿಗೆ 2019-20 ಸಾಲಿನಲ್ಲಿ ಸುಮಾರೊಂದು 368 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಸಾವಯವ ಮತ್ತು ಶೂನ್ಯ ಬಂಡವಾಳ ಕೃಷಿ ಉತ್ಪನ್ನಗಳನ್ನು ವರ್ಗೀಕರಣ ಮಾಡಲಾಗ್ತಾ ಇದೆ. ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಘಟಕಗಳಿಗೋಸ್ಕರ ಪ್ರೋತ್ಸಾಹ ಹೆಚ್ಚಾಗ್ತಾ ಇದೆ. ಅರ್ಹ ಉದ್ದಿಮೆದಾರರು, ನವೋದ್ಯಮಿಗಳಿಗೆ ಅಂದರೆ ಹೊಸದಾಗಿ ಉದ್ದಿಮೆಯನ್ನು ಪ್ರಾರಂಭ ಮಾಡುವಂಥವ್ರಿಗೆ 50% ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ. ಜೊತೆಗೆ 2 ಕೋಟಿ ರೂ ಅನುದಾನ ಇದರಲ್ಲಿ ಮಾಡಲಾಗ್ತಾ ಇದೆ. ಇನ್ನು ನಾವು ನೋಡೋದಾದರೆ ಕರಾವಳಿ ಮತ್ತು ಮಲೆನಾಡು ಭಾಗದ ರೈತರಿಗೆ ಭತ್ತ ಬೆಳೆಯೋದಕ್ಕೆ ಪ್ರೇರಣೆ ಮಾಡ್ತಾ ಇದೆ. ಹೆಕ್ಟೇರ್ಗೆ 7,500 ರೂ ಪ್ರೋತ್ಸಾಹಧನವನ್ನು ನೀಡುವ ಕರಾವಳಿ ಪ್ಯಾಕೇಜ್ ಅಂತಲೇ ಮಾಡಿದ್ದಾರೆ. ಇದಕ್ಕೆ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ. ಆದಷ್ಟು ಕರಾವಳಿ ಮತ್ತು ಮಲೆನಾಡಿನ ಭಾಗದ ಜನರು ಭತ್ತವನ್ನು ಬೆಳೆಯೋದ್ರಿಂದ ಇನ್ನೊಂದಷ್ಟು ಏನು ಆಹಾರದ ಸಮಸ್ಯೆಯನ್ನು ನೀಗಿಸ್ಬೋದು ಅನ್ನುವಂಥ ಕಲ್ಪನೆ ಇದರಲ್ಲಿ ಇರ್ಬೋದು ಅನಿಸುತ್ತೆ. ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ರೈತ ಸಿರಿ ಯೋಜನೆ ಅಂತ ಮಾಡಿ ಆ ಯೋಜನೆ ಅಡಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ನಗದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದು 10 ಕೋಟಿ ರೂಪಾಯಿ ಅನುದಾನ ಇದರಲ್ಲಿ ಆಗಿರುತ್ತೆ. ಇನ್ನು ನಾವು ಇಸ್ರೇಲ್ ಮಾದರಿಯ ಕಿರು ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ರೇಷ್ಮೆ ಬೆಳೆಗಾರರಿಗೂ ಕೂಡ ಉತ್ತೇಜನ ನೀಡೋದಕ್ಕೋಸ್ಕರ ಸುಮಾರು 2 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡ್ತಾ ಇದ್ದಾರೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಇವರಿಗೆ ಮತ್ತು ಅವರ ಸಹಾಯಕಿಯರು, ನಾನು ಆವಾಗಲೇ ಹೈಲೈಟ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳೋವಾಗಲೇ ಹೇಳಿದೆ, ಅಂಗನವಾಡಿ ಕಾರ್ಯಕರ್ತೆಯರು ಭಾಳಷ್ಟು ಸ್ಟ್ರೈಕ್ಗಳನ್ನು ಸುಮಾರು ವರ್ಷಗಳಿಂದ ಸುಮಾರು ಸರ್ಕಾರಗಳಲ್ಲಿ ಸ್ಟ್ರೈಕ್ಗಳನ್ನು ಮಾಡಿ ಮಾಡಿ ಅವರು ಸುಸ್ತಾಗಿದ್ದಾರೆ. ಸೊ ಅವ್ರಿಗೋಸ್ಕರ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸಹಾಯಧನವನ್ನು ನೀಡುವಂತಹ ಪ್ರಯತ್ನವೂ ಆಗ್ತಾ ಇದೆ. 500 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಅವರ ಸಹಾಯಕಿಯರಿಗೆ 250 ರೂಪಾಯಿಗಳ ಸಹಾಯಧನವನ್ನು ಹೆಚ್ಚಳ ಮಾಡುವಂಥ ಕೆಲಸ ಆಗಿದೆ. ಕೃಷಿ ಸಂಬಂಧಿತ ಯೋಜನೆಗಳಿಗೆ ಒಟ್ಟಾರೆ 46,850 ಕೋಟಿ ರೂಪಾಯಿ ಆಗಲೇ ನಾವಾಗಲೇ ಇದನ್ನು ಹೇಳಿದ್ದೇವೆ.
ಇನ್ನು ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಮತ್ತು ಪಶುಸಂಗೋಪನೆಗೆ ಆದ್ಯತೆಯನ್ನು ಹೆಚ್ಚು ನೀಡಲಾಗಿದೆ. ಯಾಕೆ ಅಂದರೆ ಕೃಷಿಗೆ ಹೆಚ್ಚಿನ ಮಹತ್ವ ಇಲ್ಲಿರೋದ್ರಿಂದ ಕೃಷಿ ಸಂಬಂಧಿತಂತಹ ಕೃಷಿಗೆ ಹೊಂದಾಣಿಕೆಯಾಗಿರುವಂತಹ ಎಲ್ಲ ವಿಚಾರಗಳು ಇದರಲ್ಲಿ ಬರ್ತಾ ಹೋಗುತ್ತೆ. ಕೃಷಿ ಹೊಂಡಗಳನ್ನು ನಿರ್ಮಿಸಬೇಕು, ಅದರ ನಿರ್ಮಾಣಕ್ಕೋಸ್ಕರ ಹೆಚ್ಚಿನ ಅನುದಾನಗಳು ಮತ್ತು ಆದ್ಯತೆಗಳನ್ನು ನೀಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಉತ್ತೇಜನ ನೀಡೋದಕ್ಕೆ ಆಗಲೇ ನಾನು ಹೇಳಿದೆ ಇದನ್ನು ಕೂಡ, ರೈತ ಸಿರಿ ಯೋಜನೆ, ಅದಕ್ಕೋಸ್ಕರ 10 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಇನ್ನು VC ನಾಲೆ ಅಭಿವೃದ್ಧಿಗೋಸ್ಕರ 400 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲಾಗ್ತಾ ಇದೆ. ಶಿಕಾರಿಪುರ ಕೆರೆ ತುಂಬಿಸೋದಕ್ಕೋಸ್ಕರ 200 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಲು ಉತ್ಪಾದನೆಯನ್ನು ಮಾಡುವವರ ಉತ್ತೇಜನಕ್ಕೋಸ್ಕರ 2,502 ಕೋಟಿ ರೂಪಾಯಿಗಳಾಗಿದೆ. ಅಂದರೆ ಹಾಲು ಉತ್ಪಾದಕರನ್ನು ಹೆಚ್ಚು ಮಾಡಬೇಕು, ಪಶುಸಂಗೋಪನೆಯನ್ನು ವೃದ್ಧಿಸಬೇಕು ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಂಡು ಈ ಪ್ರಯತ್ನಗಳು ಆಗ್ತಾಯಿದೆ. ಇನ್ನು ಬೇರೆ ಕಾರ್ಯಕ್ರಮಗಳನ್ನು ಒಂದಷ್ಟು ನೋಡೋದಾದರೆ, ಸ್ಟಾರ್ಟಪ್ಗೆ ಉತ್ತೇಜನ ನೀಡೋದಕ್ಕೋಸ್ಕರ ಪರಿಪೋಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಅಂದರೆ ಸ್ಟಾರ್ಟಪ್ ಬಿಸ್ನೆಸ್ಸನ್ನು, ಸ್ಟಾರ್ಟಪ್ದು ಏನು ಪ್ರೋಗ್ರಾಮ್ ಕಾರ್ಯಕ್ರಮ ಯೋಜನೆ ಏನಿದೆಯೋ, ಕಾರ್ಯಕ್ರಮ ಏನಿದೆಯೋ ಅದನ್ನು ಉತ್ತೇಜಿಸುವಂತಹ ಕೆಲಸ ಆಗ್ತಾ ಇದೆ. ಎಲ್ಲ ಮೆಟ್ರೋ ರೈಲ್ಗಳಲ್ಲೂ ಈಗ 3 ಬೋಗಿಗಳಿತ್ತು, ಅದನ್ನು 6 ಕೋಚ್ ವ್ಯವಸ್ಥೆ ಮಾಡೋದಕ್ಕೆ ಚಿಂತನೆಗಳು ಆಗಿದೆ, ಅನುದಾನವೂ ಕೂಡ ಆಗ್ತಾ ಇದೆ. ರಾಜ್ಯದ 600 ಸ್ಮಾರಕಗಳ ಸಂರಕ್ಷಣೆಗೆ ಕ್ರಮವನ್ನು ಕೈಗೊಳ್ತಾ ಇದೆ. ಹೌದು, ರಾಜ್ಯ ಸರ್ಕಾರ ಇದನ್ನು ಕೈಗೊಳ್ಳಲೇಬೇಕು, ಸ್ಮಾರಕಗಳನ್ನ ಉಳಿಸಬೇಕಾಗಿರೋದು ಎಲ್ಲರ ಜವಾಬ್ದಾರಿ, ಅದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು, ಅದಕ್ಕೆ ಜನರ ಸಹಕಾರವೂ ಕೂಡ ತುಂಬ ಮುಖ್ಯ. ಇನ್ನು ಕಾಂಪಿಟ್ ವಿತ್ ಚೀನಾ ಯೋಜನೆ ಅನುಷ್ಠಾನಕ್ಕಾಗಿ 110 ಕೋಟಿ ರೂ ಅನುದಾನವನ್ನು ನೀಡಿದ್ದಾರೆ. ಇದನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ಚೈನಾದ ಬಹಳಷ್ಟು ಗೂಡ್ಸ್ಗಳು ನಮ್ಮ ದೇಶವನ್ನು ಮತ್ತು ರಾಜ್ಯವನ್ನು ಆವರಿಸಿದ್ದು ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳಷ್ಟು ಹೊಡೆತವನ್ನು ಬೀಳ್ತಾ ಇದೆ. ಹಾಗಾಗಿ ಕಾಂಪಿಟ್ ವಿತ್ ಚೀನಾ ಅನ್ನುವಂತಹ ಒಂದು ಯೋಜನೆ ಕೂಡ ಇದೆ, ಅದನ್ನು ಮತ್ತಷ್ಟು ಪ್ರೋತ್ಸಾಹಿಸೋದ್ರಿಂದ ಎಲ್ಲ ವಸ್ತುಗಳನ್ನು ನಾವಿಲ್ಲೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅದರಲ್ಲಿ ನೋಡೋದಾದರೆ ಸಂವಿಧಾನದ ಮಹತ್ವ ತಿಳಿಯೋದಕ್ಕೋಸ್ಕರ ಬೆಂಗಳೂರಿನಲ್ಲಿ ಸಂವಿಧಾನ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಬೇಕು ಅನ್ನೋವಂಥ ಒಂದು ಚಿಂತನೆ ನಡೆದಿದೆ. ಮತ್ತು ಅದರದ್ದು ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ, ತುಮಕೂರಿನಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ತೆರೀಬೇಕು. ಯಾಕೆಂದರೆ ಇದು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ತುಮಕೂರವರಾಗಿರೋದ್ರಿಂದ ಅಲ್ಲಿಗೆ ಒಂದು ಸ್ವಲ್ಪ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಗುಡ್, ಒಳ್ಳೆ ಕೆಲಸ. ಇನ್ನು 30 ಸಂಯುಕ್ತ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಯೋಜನೆ ಮಾಡ್ತಾ ಇದ್ದಾರೆ. ಗುಡ್. ಚಿಕ್ಕಮಗಳೂರಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ 50 ಕೋಟಿ ರೂಪಾಯಿಗಳ ಅನುದಾನ ಆಗಿದೆ. 500ಕ್ಕೂ ಹೆಚ್ಚು ರೈಲು ಹಳಿಗಳಿಗೆ ತಡೆಗೋಡೆ ನಿರ್ಮಿಸೋದಕ್ಕೆ 620 ಕೋಟಿ ರೂ ಅನುದಾನವನ್ನು ನೀಡಲಾಗ್ತಾ ಇದೆ. ಕೆಲವೊಂದು ರೈಲು ಹಳಿಗಳಿಗೆ ತಡೆಗೋಡೆಗಳು ಇಲ್ಲದೆ ಇರೋದು ಕೂಡ ಭಾಳಷ್ಟು ಸಮಸ್ಯೆಗಳನ್ನು ಒಡ್ಡಿದೆ, ಕೆಲವರ ಪ್ರಾಣಹಾನಿಯೂ ಕೂಡ ಆಗಿದೆ. ಇನ್ನು ಮಾಡ್ಬೋದು ಅನಿಸುತ್ತೆ, ಯಾವ ಮಟ್ಟಿಗೆ ಆಗುತ್ತೆ ಅನ್ನೋದು ಇನ್ನು ಚಿಂತೆ ಆಗಬೇಕಾಗಿದೆ, ಅಥವಾ ಅದರ ಅನುಷ್ಠಾನ ಹೇಗಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು. ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ಬೆಳ್ಳಂದೂರು, ವರ್ತೂರು ಕೆರೆಗಳಲ್ಲಿ ಜಲಗುಣಮಟ್ಟ ಮಾಪನ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು ಅಂತ. ಇದು ಏನು ಸುಮ್ಮನೆ ಕೆಲಸ ಅಲ್ಲ, ಸುಮಾರು ವರ್ಷಗಳಿಂದ ಇಡೀ ಸರ್ಕಾರ ದೇಶವೇ ತಲೆ ಕೆಡಿಸ್ಕೊಂಡ್ರೂ ಕೂಡ ಅಲ್ಲಿನ ಪರಿಸ್ಥಿತಿಯನ್ನು ನಾವು ವಾತಾವರಣಕ್ಕೆ ಹೊಂದಿಸ್ಕೊಳಕ್ಕಾಗಲಿಲ್ಲ. ಇದು ಒಂದು ಒಳ್ಳೆಯ ಪ್ರಯತ್ನ, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕಷ್ಟೇ. ಇದು ಬರೀ ಹೇಳಿಕೆಗೆ ಮಾತ್ರ ಆದರೆ ಆಗಲ್ಲ, ಅಥವಾ ಬಜೆಟ್ನಲ್ಲಿ ಮಂಡನೆ ಆದರೆ ಮಾತ್ರ ಆಗಲ್ಲ, ಅದನ್ನು ವಾಸ್ತವದಲ್ಲಿ ತಂದು ಸರಿಯಾಗಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಕೇಂದ್ರವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅದರ ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಅಷ್ಟೇ. ಇನ್ನು ತೋಟಗಾರಿಕೆಗೆ 15 ಕೋಟಿ ರೂ ವಿಶೇಷ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಮೀನುಗಾರಿಕೆಗೆ ದೋಣಿಗಳಿಗೆ ಶೇಕಡ 50%ರಷ್ಟು ಸಹಾಯಧನ, ಅಂದರೆ ಯಾರು ಮೀನುಗಾರಿಕೆ ಮಾಡ್ತಾರೋ ಅವರಿಗೆ ದೋಣಿಯನ್ನು ತಗೊಳ್ಳೋದಕ್ಕೆ 50% ಸಹಾಯಧನವನ್ನು ಇವ್ರು ನೀಡ್ತಿದ್ದಾರೆ. ಕೆಲವೊಂದು ಕಡೆ ಅದ್ರ ಬಗ್ಗೆ ಪರವಿರೋಧಗಳು ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆಯಡಿ ಅತಿ ಸಣ್ಣ ರೈತರ ಆಭರಣದ ಮೇಲೆ ಶೇಕಡ 3ರ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಅಂತ. ರೈತರ ಆಭರಣಗಳ ಮೇಲೆ ಶೇಕಡ 3ರ ಬಡ್ಡಿದರದಲ್ಲಿ ಸಿಗುತ್ತೆ ಅಂತ, ವಾರ್ಷಿಕವಾಗಿ ಅದು. ಇನ್ನು ಮುಖ್ಯವಾದದ್ದು, ನಾವು ಆವಾಗಲೇ ಹೇಳಿದ್ವಿ, ಬಿಯರ್ ಮೇಲಿನ ಅಬಕಾರಿ ಶುಂಕ ಹೆಚ್ಚಳ ಆಗಿದೆ.
ಅಂದರೆ ಕುಡಿಯೋರಿಗೆ ಸ್ವಲ್ಪ ಕಷ್ಟ ಖಂಡಿತ ಇಲ್ಲ, ಯಾಕೆಂದರೆ ನೀವು ಎಷ್ಟು ಹೆಚ್ಚು ತೆರಿಗೆಯನ್ನು ಮಾಡಿದ್ರೂ ಅವ್ರು ಕುಡಿಯೋದಂತೂ ನಿಲ್ಲಿಸಲ್ಲ. ಹಾಗಾಗಿ ಅದೇನು ಅದೊಂದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಸುಂಕ ಹೆಚ್ಚಾದರೆ ದುಡ್ಡು ಜಾಸ್ತಿ ಆಗುತ್ತೆ, ಸರ್ಕಾರಕ್ಕೆ ತೆರಿಗೆಯಾಗಿ ಬರುತ್ತೆ. ಓಕೆ, ಜಲಸಂಪನ್ಮೂಲ ಇಲಾಖೆಗೆ 17,202 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಈಗ ಮೇಕೆದಾಟು ಯೋಜನೆಯನ್ನು ತಗೊಳ್ಳುವಂತಹ ಪ್ಲ್ಯಾನು ಬರ್ಬೋದು ಅನಿಸುತ್ತೆ ಮುಂದಿನ ಇದರಲ್ಲಿ. ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಜಿಲ್ಲೆಗಳಲ್ಲಿ ಭಾಷಾ ಕೌಶಲ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಆಗಿದೆ. ಕಾರವಾರ, ಕೊಡಗಿನಲ್ಲಿ 450 ಹಾಸಿಗೆಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ಇದರಲ್ಲಿದೆ. ಮಾತೃಪೂರ್ಣ ಯೋಜನೆಯಡಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ 6 ತಿಂಗಳ ಕಾಲ ನೀಡುವ ಮಾಸಿಕ 1,000 ರೂಪಾಯಿಗಳನ್ನು ನೀಡ್ತಾ ಇದ್ರು ಅವರು. 6 ತಿಂಗಳ ಕಾಲ ಒಂದು ತಿಂಗಳಿಗೆ 1,000 ರೂಪಾಯಿಯನ್ನು ಮೊದಲು ನೀಡ್ತಾ ಇದ್ರು, ಈಗ ಮತ್ತೆ 1,000 ನೀಡೋದ್ರ ಮೂಲಕ ಟೋಟಲ್ ಆಗಿ ಮಾತೃಪೂರ್ಣ ಯೋಜನೆ ಅಡಿಯಲ್ಲಿ ಅವರಿಗೆ 2,000 ರೂಪಾಯಿಗಳನ್ನು 6 ತಿಂಗಳ ಕಾಲ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ನೀಡುವಂಥ ಕೆಲಸ ಆಗುತ್ತೆ. ಇನ್ನು ಟ್ಯಾಕ್ಸಿ ಚಾಲಕರಿಗೆ ಮತ್ತು ಆಟೋ ಚಾಲಕರಿಗೋಸ್ಕರನೂ ಕೂಡ ಒಂದು ಯೋಜನೆ ಶುರುವಾಗಿದೆ. ಅದು ಬೆಂಗಳೂರಿನ ಟ್ಯಾಕ್ಸಿ ಚಾಲಕರಿಗೋಸ್ಕರನೇ ಸಾರಥಿ ಸೂರು ಯೋಜನೆಗೆ 50 ಕೋಟಿ ರೂಪಾಯಿಯನ್ನು ಅವರು ಇಟ್ಟಿದ್ದಾರೆ. ಇನ್ನು ರೈತ ಕಣಜ ಯೋಜನೆಗೆ 510 ಕೋಟಿ ರೂಪಾಯಿಯನ್ನು ಮೀಸಲು ಮಾಡಿದ್ದಾರೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಆಸ್ಪತ್ರೆಗಳೆಲ್ಲ ಆಗಿದೆ. ಇನ್ನು ಮಂಗನ ಕಾಯಿಲೆ ಅದರ ನಿವಾರಣೆಗೋಸ್ಕರ 5 ಕೋಟಿ ರೂಪಾಯಿಗಳ ಅನುದಾನ ಆಗ್ತಾಯಿದೆ. ಇನ್ನು ಕೊಪ್ಪಳದ ಏತ ನೀರಾವರಿ ಯೋಜನೆಗೆ 500 ಕೋಟಿ ರೂಪಾಯಿಗಳ ಅನುದಾನ ಆಗಿದೆ. ಧಾರವಾಡದಲ್ಲಿ ಮಾವು ಸಂಸ್ಕರಣಾ ಘಟಕವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಈ ಬಜೆಟ್ನಲ್ಲಿರೋದು. ತೋಟಗಾರಿಕೆಯಲ್ಲೂ ಭಾಳಷ್ಟು ಬೆಳೆಗಳು, ದಾಳಿಂಬೆ, ದ್ರಾಕ್ಷಿ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜು, ಮಿಡಿ ಸೌತೆ ಇತ್ಯಾದಿಗಳಿಗೆ ಪ್ಯಾಕೇಜನ್ನ ನೀಡಲಾಗಿದೆ. ಅದರ ಜೊತೆಗೆ ಕೋಲಾರದಲ್ಲಿ ಟೊಮೊಟೊ ಉತ್ಪಾದಕ ಘಟಕ ಸ್ಥಾಪನೆಗೂ ಕೂಡ ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ. ತೋಟಗಾರಿಕೆಗೆ ಸಂಬಂಧಪಟ್ಟಾಗೆ ಇದು ತುಂಬ ಇದಾಗುತ್ತೆ. ಇನ್ನು ಎಲ್ಲ ಜಿಲ್ಲೆಯ ಪ್ರಗತಿಪರ ರೈತರೊಂದಿಗೆ ಸಭೆಯನ್ನು ಮಾಡ್ತಾರೆ. ಹೌದು, ಸಭೆ ಮಾಡಬೇಕು, ಆದರೆ ಅವರ ಮಾಹಿತಿ ಅಥವಾ ಅವರ ಸಮಸ್ಯೆಗಳನ್ನು ಅರಿತು ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರಬೇಕು. ಕೇವಲ ಹೆಸರಿಗೋಸ್ಕರ ಸಭೆ ಮಾಡಿದ್ರೂ ಕೂಡ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಬರ ಪರಿಹಾರಕ್ಕೆ ಸುಮಾರು 300 ಕೋಟಿ ರೂಪಾಯಿ ಅನುದಾನ. ಇನ್ನು ನೀರಾವರಿ ಯೋಜನೆಗೋಸ್ಕರ 1,030 ಕೋಟಿ ರೂಪಾಯಿ ಮಂಜೂರು ಆಗಿದೆ. ಇನ್ನು ಬೆಂಗಳೂರು ನಗರವನ್ನು ನೋಡೋದಾದರೆ, ಬೆಂಗಳೂರು ನಗರವನ್ನು ವಿಶ್ವ ದರ್ಜೆಗೆ ಏರಿಸುವುದಕ್ಕೆ ಆದ್ಯತೆ. ಈಗ ಆಲ್ರೆಡಿ ಅದು ವಿಶ್ವ ದರ್ಜೆಗೆ ಹೋಗಿದೆ, ಆದರೆ ಇನ್ನೂ ಮತ್ತಷ್ಟು ಇಂಪ್ರೂವ್ ಮಾಡಬೇಕು ಅನ್ನುವಂತಹ ಚಿಂತನೆಗಳು ನಡೀತಾ ಇದೆ. ಇಲ್ಲಿನ ಮೂಲಭೂತ ಸಮಸ್ಯೆಗಳು ಮತ್ತು ಸಂಕಷ್ಟಗಳನ್ನು ಅರಿತು ಅದನ್ನೆಲ್ಲ ನಿವಾರಿಸ್ಬಿಟ್ರೆ ಅದು ವಿಶ್ವ ದರ್ಜೆಯಲ್ಲೇ ಇರುತ್ತೆ. ಅದೇನು ದೊಡ್ಡ ಕಷ್ಟದ ವಿಷಯ ಅಲ್ಲ. ಸಂಧ್ಯಾ ಸುರಕ್ಷಾ, ಮಾತೃ ಸುರಕ್ಷಾ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ನೆರವಾಗುವಂತೆ ಮಾಡೋದು ಕೂಡ ಆಗುತ್ತೆ. ಇನ್ನು ಬೆಂಗಳೂರದು ನೋಡಿದಂಗೆ ಅದರ ಅಭಿವೃದ್ಧಿಗೋಸ್ಕರ 8,015 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಅಂದರೆ ಮಾಡಲಾಗಿದೆ. ಹಾಗೆ ನೀರಾವರಿ ಯೋಜನೆದು ಬಗ್ಗೆ ಯಾವಾಗಲೇ ಹೇಳ್ತಾ ಇದ್ವಿ ನಾವು. ಮೇಕೆದಾಟು ನೀರಾವರಿ ಯೋಜನೆಗೆ ಕೇಂದ್ರದ ಸಮ್ಮತಿ ಈಗ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ, ಸಿಕ್ಕಿದೆ. ಅಣೆಕಟ್ಟು ನಿರ್ಮಾಣ, ಕಾವೇರಿ ನೀರು ಸದ್ಬಳಕೆಗೆ DPR ಸಲ್ಲಿಕೆ, ಎತ್ತಿನಹೊಳೆ ಭದ್ರಾ ಮೇಲ್ದಂಡೆ ಯೋಜನೆಗಳು ಚುರುಕುಗೊಂಡಿದೆ. ನೀರಾವರಿ ಯೋಜನೆಗಳನ್ನು ಸರಿಯಾಗಿ ಒದಗಿಸ್ಕೊಟ್ರೆ ರೈತರ ಭಾಳಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ರೈತನಿಗೆ ನೀರು ಸರಿಯಾಗಿ, ಗೊಬ್ಬರ ಸರಿಯಾಗಿ, ಎಲ್ಲವೂ ಸರಿಯಾಗಿ ಸಿಕ್ಕಿದ್ರೆ ಅವ್ರಿಗೆ ಯಾವುದೇ ಸಾಲನೇ ಬೇಕಾಗೋದಿಲ್ಲ, ಅವ್ರು ಸಾಲನೇ ಮಾಡೋದಿಲ್ಲ. ಸೊ ಹಾಗಾಗಿ ರೈತರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ನೀವು ಸಾಲ ಮನ್ನಾ ಮಾಡುವ ಅವಶ್ಯಕತೆಯೂ ಇರೋದಿಲ್ಲ. ಇನ್ನು ಮೊದಲು BPL ಕುಟುಂಬಗಳಿಗೆ ಆರೋಗ್ಯ ಯೋಜನೆಯ ಲಾಭ ಇತ್ತು, ಈಗ APL ಕುಟುಂಬಗಳಿಗೂ ಕೂಡ ಆರೋಗ್ಯ ಯೋಜನೆಯ ಲಾಭವನ್ನು ನೀಡ್ತಾ ಇದೆ. ಆರೋಗ್ಯ ಕರ್ನಾಟಕದ ಲಾಭವನ್ನು ನೀಡೋದಕ್ಕೆ ಚಿಂತನೆ ಆಗ್ತಾ ಇದೆ. 415 ಕೋಟಿ ರು ವೆಚ್ಚದಲ್ಲಿ ಒಳಚರಂಡಿ ಯೋಜನೆಯನ್ನು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಎರಡನೇ ಹಂತದ ಮೆಟ್ರೋ ಯೋಜನೆ ಪ್ರಾರಂಭಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾಯಿದೆ. ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಬಡವರ ಬಂಧು ಯೋಜನೆ ಏನು ಸ್ಟಾರ್ಟ್ ಮಾಡಿದರು ಅಂತ ಹೇಳ್ತಿದ್ವು, ಅದಕ್ಕೋಸ್ಕರ 7.5 ಕೋಟಿ ರು ಸಾಲ ವಿತರಣೆಯನ್ನು ಮಾಡೋದಕ್ಕೋಸ್ಕರ ಮೀಸಲಾಗಿ ಇಡಲಾಗಿದೆ. ಇನ್ನು 1,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ.
ಆಯುಷ್ಮಾನ್ ಯೋಜನೆ ಜೊತೆಗೆ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಕೇಂದ್ರದ ಆಯುಷ್ಮಾನ್ ಯೋಜನೆ ಮತ್ತು ಕರ್ನಾಟಕದ ಆರೋಗ್ಯ ಕರ್ನಾಟಕ ಯೋಜನೆ ಎರಡೂ ಯೋಜನೆಗಳನ್ನು ವಿಲೀನ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಸರಿಯಾಗಿ ಬಳಸ್ಕೊಳ್ಳುವಂಥ ಚಿಂತನೆ ಆಗ್ತಾ ಇದೆ. ಇನ್ನು ಕೊಡಗಿನಲ್ಲಿ ಪ್ರವಾಹದಿಂದ ಮನೆ ಕಳೆದುಕೊಂಡಂಥವರಿಗೆ ಸಂತ್ರಸ್ತರಿಗೆ ಮನೆಯನ್ನು ಕಲ್ಪಿಸಿದ್ದೇವೆ ಅನ್ನೋದು ಈ ಬಜೆಟ್ನಲ್ಲಿ ಪ್ರಸ್ತಾಪ ಆಗಿದೆ. ಬರ ಪರಿಹಾರಕ್ಕೋಸ್ಕರ ಕೇಂದ್ರದಿಂದ 2,500 ಕೋಟಿ ರೂಪಾಯಿಯ ಮನವಿಯನ್ನು ಮಾಡಬೇಕು ಅನ್ನೋದು ಮನವಿಯನ್ನು ಇವರು ಮಾಡ್ತಿದ್ದಾರೆ. ಇನ್ನು ಈಗಾಗಲೇ ಹೇಳಿದ್ದೀನಿ, ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಾರರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೋಸ್ಕರ 150 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜನ್ನು ಮಾಡಿಸಿದ್ದಾರೆ. ಹಾಗೆಯೇ ತೋಟಗಾರಿಕೆಯಲ್ಲಿ ನೋಡೋದಾದರೆ ರಾಮನಗರ, ಧಾರವಾಡ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾವು ಉತ್ಪನ್ನ ಸಂಸ್ಕರಣಾ ಘಟಕ ಹಾಗೂ ಕೋಲಾರದಲ್ಲಿ ಟೊಮ್ಯಾಟೋ ಉತ್ಕರಣ, ಅದನ್ನು ಆಲ್ರೆಡಿ ಹೇಳಿದ್ದೀವಿ, ಸ್ಥಾಪನೆಗೋಸ್ಕರ 20 ಕೋಟಿ ರೂಪಾಯಿ ಅನುದಾನವನ್ನು ಇವರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೃಷಿ ಭಾಗ್ಯ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಹಾಗೂ ಇಸ್ರೇಲ್ ಮಾದರಿ ಕಿರು ನೀರಾವರಿ ಕಾರ್ಯಕ್ರಮಗಳಿಗೆ ಒಟ್ಟಾರೆ ₹472 ಕೋಟಿ ಅನುದಾನವನ್ನು ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ರೈತರಿಗೆ ಶೇಕಡ 90% ಪ್ರೋತ್ಸಾಹ ಧನ, ಅದಕ್ಕೋಸ್ಕರ 368 ಕೋಟಿ ರೂಪಾಯಿಗಳ ಅನುದಾನ ನೀಡ್ತಾ ಇದೆ. ಇನ್ನು ಕರಾವಳಿ ಹಾಗೂ ಮಲೆನಾಡು ಜನರಿಗೆ ಭತ್ತ ಬೆಳೆಯೋದಕ್ಕೋಸ್ಕರ ಉತ್ತೇಜನ, ಅದು ಪ್ಯಾಕೇಜು 5 ಕೋಟಿ ರೂಪಾಯಿಗಳ ಅನುದಾನ, ಪ್ರತಿ ಹೆಕ್ಟೇರ್ಗೆ 7,500 ರೂಪಾಯಿ ನೇರವಾಗಿ ವರ್ಗಣೆ ಮಾಡ್ತಾರೆ. ಅದು ಮತ್ತೆ ಮತ್ತೆ ರಿಪೀಟ್ ಮಾಡಿದಾಗೆ ಆಗುತ್ತೆ. ಇನ್ನು ರೇಷ್ಮೆದನ್ನೇ ಸ್ಪೆಷಲಾಗಿ ನಾವು ನೋಡೋದಾದರೆ ಕಚ್ಚಾ ರೇಷ್ಮೆ ದರದಲ್ಲಿ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಮಾರುಕಟ್ಟೆ ಮಧ್ಯಪ್ರವೇಶಕ್ಕೋಸ್ಕರ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ಹೌದು, ರೇಷ್ಮೆ ಬೆಳೆಗಾರರಿಗೆ ತುಂಬ ಸಪೋರ್ಟ್ ಮಾಡಿದ್ರೆ ಅದರಿಂದ ಬಹಳಷ್ಟು ರೈತರು ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ರೇಷ್ಮೆಗೆ ಸರಿಯಾದ ಬೆಲೆಯನ್ನು ನಿಗದಿಪಡಿಸಿದರೆ ಅವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೆಚ್ಚಿನ ವಿಚಾರಗಳನ್ನು ನಾವು ನೋಡೋದಾದರೆ ಇದು ಸಂಪೂರ್ಣವಾಗಿ ರೈತರಿಗೆ ಹೆಚ್ಚಿನ ಗಮನವನ್ನು ನೀಡಿದಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ವಿಭಾಗಗಳಿಗೂ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ನೀಡಿದೆ. ಒಬ್ಬ ಸ್ಪರ್ಧಾತ್ಮಕ ವಿದ್ಯಾರ್ಥಿಯಾಗಿ ಇದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕೇ ಹೊರತು ರಾಜಕೀಯಾತ್ಮಕವಾಗಿ ನೋಡ್ಕೊಳ್ಳೋದು ಸರಿ ಹೋಗಲ್ಲ. ಯಾವುದರಿಂದ ಎಷ್ಟು ಹೇಗೆ ಸಹಾಯ ಆಗುತ್ತೆ ಮತ್ತು ಅದರ ವಾಸ್ತವತೆಯನ್ನು ನಾವು ಅರ್ಥಕೊಳ್ಬೇಕಾಗತ್ತೆ. ಸಂಪೂರ್ಣವಾಗಿ ಓದಿ ಎಷ್ಟು ಬೇಕೋ ಅಷ್ಟನ್ನು ಅರ್ಥ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಳ್ಳುವಂತಹ ಕೆಲಸ ಮಾಡಿ ಸ್ನೇಹಿತರೆ. ನಿಮಗೆಲ್ರಿಗೂ ಧನ್ಯವಾದಗಳು. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಜನರಲ್ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ. ಅದನ್ನು ಪಡ್ಕೊಳ್ಳಿ. ನಿರಂತರ ಮಾಹಿತಿಗೋಸ್ಕರ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮತ್ತೊಂದು ಸಾರಿ ಧನ್ಯವಾದಗಳು ಬಂಧುಗಳು.